ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಜನರಿಗೆ ಮೂಗಿ ಬಿದ್ದು ಬರ್ತಿತ್ತು, ಫುಲ್ ಕ್ರೌಡ್ ಫುಲ್ ಕ್ರೌಡ್. ಅವ್ರು ಭಾರಿ ಕಷ್ಟದಲ್ಲಿ ಕಟ್ಟಿದ್ದವ್ರು ನಮ್ ಥಿಯೇಟರ್, ದುಡ್ಡೆಲ್ಲ ಇತ್ತು, ತುಂಬಾ ಹಣ ಇದ್ದು ಕಟ್ಟಿದ್ದಲ್ಲ. ನಮ್ ಮನೆ ಪೇಟೆಯಲ್ಲಿ ಇರೋದು, ಅಲ್ಲಿಂದ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರ್ ಹಾಕ್ದವನಿಗೆ 100-200 ರೂಪಾಯಿ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವರೇ ಸೈಕಲ್ ಮೆಟ್ಕೊಂಡ್ ಬಂದು ಇಲ್ಲಿ ಗೋಡೆಗೆ ನೀರ್ ಬಿಡ್ತಿದ್ರು. ಪ್ರೊಡಕ್ಷನ್ ಅವರು ಇದ್ದಾರಲ್ಲ, ಅವ್ರು ಅವರ ಲಾಭನ ಮಾತ್ರ ನೋಡು, ಥಿಯೇಟರ್ ಅವ್ರ ಲಾಭ ನೋಡ್ತಾ ಇರ್ಲಿಲ್ಲ. ಎಲ್ಲ ವರ್ಕೌಟ್ ಆಗ್ತಾ ಇರ್ಲಿಲ್ಲ ಕಲೆಕ್ಷನ್. ಈ ಕರೋನಾ ಬಂದ ನಂತರ ಕಲೆಕ್ಷನ್ನೇ ನೀವು ಡೌನ್ ಆಗಿ ಹೋಗ್ತದೆ. ನಮಸ್ಕಾರ, ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಗ್ವಾಡಿ. ನಾನಿವತ್ತು ಕುಂದಾಪುರ ನಗರದ ಪ್ರತಿಷ್ಠಿತ ಥಿಯೇಟರ್ ಗಳಲ್ಲಿ ಒಂದಾಗಿದ್ದಂತಹ ವಿನಾಯಕ ಥಿಯೇಟರ್ ನ ಮುಂಭಾಗದಲ್ಲಿ ಇದ್ದೇನೆ. ನಾನಿಲ್ಲಿ ನಿಲ್ಲೋದಕ್ಕೂ ಕೂಡ ಒಂದು ಬಹಳ ಪ್ರಮುಖವಾದಂತಹ ಕಾರಣ ಇದೆ, ಅದೆಲ್ಲವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. 1983-84 ಕಾಲಘಟ್ಟದಲ್ಲಿ ವಿನಾಯಕ ಥಿಯೇಟರ್ ಇಲ್ಲಿ ಆರಂಭ ಆಗುತ್ತೆ. ಕುಂದಾಪುರದಲ್ಲಿ ಮನರಂಜನೆಗೆ ಬೇರೆ ಯಾವುದೇ ಪರ್ಯಾಯದ ವ್ಯವಸ್ಥೆ ಇಲ್ಲದ ಕಾಲಘಟ್ಟದಿಂದ ಈ ನಗರದ ಜನರಿಗೆ ಒಂದು ಮನರಂಜನೆಯನ್ನ ಯಶಸ್ವಿಯಾಗಿ ನೀಡುತ್ತಾ ಬಂದಿದೆ. 1983 ನಿಮಗೆ ನೆನಪಿರಬಹುದು, ಕನ್ನಡದ ಶ್ರೇಷ್ಠ ಮಾನ್ಯ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸೂಪರ್ ಹಿಟ್ ಸಿನಿಮಾ ಕವಿರತ್ನ ಕಾಳಿದಾಸ ಸಿನಿಮಾದಿಂದ ಆರಂಭಗೊಂಡಂತಹ ಈ ಥಿಯೇಟರ್ ಮೊನ್ನೆ ಅಂದ್ರೆ ಕನ್ನಡ ಚಿತ್ರರಂಗದ ಈಗಿನ ಸೂಪರ್ ಸ್ಟಾರ್ ಹೀರೋ ಡಿ ಬಾಸ್ ಅಂತಲೇ ಕರೆಸಿಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ತನಕ ಯಶಸ್ವಿಯಾಗಿ ಇಲ್ಲಿನ ಜನರಿಗೆ ಮನರಂಜನೆಯನ್ನ ಉಣಬಡಿಸಿತು ಈ ವಿನಾಯಕ ಥಿಯೇಟರ್. ಆದ್ರೆ ಈಗ ವಿನಾಯಕ ಥಿಯೇಟರ್ ನೆನಪು ಮಾತ್ರ, ಅಂದ್ರೆ ಈಗ ಮುಚ್ಚಲ್ಪಟ್ಟಿದೆ ಕೆಲವು ಕಾರಣಗಳಿಂದಾಗಿ, OTT ಮತ್ತು ಇತರ ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ವಿನಾಯಕ ಥಿಯೇಟರ್ ಮುಚ್ಚಲ್ಪಟ್ಟಿದೆ. ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತೇನೆ. ವಿನಾಯಕ ಥಿಯೇಟರ್ಗೆ ಬರುವಂತಹ ಎಲ್ಲಾ ಚಿತ್ರ ರಸಿಕರು ಇಲ್ಲಿ ನಿಂತು ಟಿಕೆಟ್ ಅನ್ನ ಪಡಿತಾ ಇದ್ರು, ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡಿತಾ ಇದ್ರು. ಕವಿರತ್ನ ಕಾಳಿದಾಸ ಸಿನಿಮಾ ಆರಂಭ ಆದ ಕಾಲಘಟ್ಟದಲ್ಲಿ ಬಾಲ್ಕನಿಗೆ 3.25 ರೂಪಾಯಿ ಟಿಕೆಟ್ ಇತ್ತಂತೆ. ನಿಮ್ಗಿದು ಆಶ್ಚರ್ಯ ಅನ್ನಿಸ್ಬಹುದು, ಪ್ರಥಮ ದರ್ಜೆಗೆ 2.80 ರೂಪಾಯಿ ಟಿಕೆಟ್ ಇತ್ತಂತೆ. ಆದ್ರೆ ಸುಕಾಟರೆ ಸಿನಿಮಾ ಪ್ರದರ್ಶನದ ಹೊತ್ತಿಗೆ ಬಾಲ್ಕನಿಗೆ 100 ರೂಪಾಯಿ, ಪ್ರಥಮ ದರ್ಜೆಗೆ 80 ರೂಪಾಯಿ ಇತ್ತು. ಸಾವಿರದ 1983 ಓಪನ್ ಆದ ನಂತರ, ಥಿಯೇಟರ್ ಓಪನ್ ಆದ ನಂತರ ಇವತ್ತಿನವರೆಗೆ ಸಾಧಾರಣ ಇದರಲ್ಲೇ ಇದ್ದಾಗೆ ಇದ್ದಿದ್ದೆ ಥಿಯೇಟರ್ನ ಹಿಂದೆ. ಥಿಯೇಟರ್ ಎಲ್ಲ ಆಗು ಹೋಗುಗಳ ಬಗ್ಗೆ ಎಲ್ಲ ಸಾಧಾರಣ ಗೊತ್ತಿದೆ, ಕಷ್ಟ ಸುಖ ಎಲ್ಲ. ಅಲ್ಲಿ ಕಷ್ಟ ಸುಖ ಅಂದರೆ ಪಿಕ್ಚರ್ ನೋಡಕ್ಕೆ ಬಂದವರು ಸೀಟೆಲ್ಲ ಹರಿದಾಕ್ತಿದ್ರು, ಸೀಟೆಲ್ಲ ಹಾಳು ಮಾಡ್ತಿದ್ರು, ಅದನ್ನು ರಿಪೇರಿ ಮಾಡೋದು ಸಹ ನಾವೇ ಮಾಡ್ತಿದ್ವಿ. ಯಾಕಂದರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ನಾವು ಅಪ್ಪ ಮಗ ಸೇರಿ ಸೀಟ್ ರಿಪೇರಿಗಳನ್ನು ನಾವೇ ಮಾಡ್ತಿದ್ವಿ. ಆಮೇಲೆ ಆಪರೇಟರ್ ಇಲ್ದಿದ್ರು ನಾವೇ ಮಾಡ್ತಿದ್ವಿ ಆಪರೇಟಿಂಗ್ ಕೆಲಸ. ಸೊ ಸರ್, ನಾವು ಆಗ ಹಾಗೆಲ್ಲ ಈ ಸಿನಿಮಾ ಥಿಯೇಟರ್ ಅಲ್ಲಿ ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿಂದ ನಾವು ಎಂಟರ್ ಆಗ್ತಿದ್ವಿ ಸಿನಿಮಾಕ್ಕೆ. ಇಲ್ಲಿಂದ ಇಲ್ಲಿ ನಿಮ್ಗೆ ವೆಲ್ಕಮ್ ಮಾಡ್ತೇನೆ. ಈಗ ನೀವು ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಈಗ ಈ ಥಿಯೇಟರ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ನಮ್ಗೆ. ಇಲ್ಲಿ ಇಲ್ಲಿಂದ ಎಂಟ್ರೆನ್ಸ್ ಎಲ್ಲ ಟಿಕೆಟ್ ಅನ್ನ ಕಟ್ ಮಾಡ್ಕೊಂಡು ಜನ ಇಲ್ಲಿ ಫಸ್ಟ್ ಕ್ಲಾಸಿಗೆ ಇಲ್ಲಿ ಹೋಗ್ತಿದ್ರು, ಅಲ್ಲಿ ಗೋಲ್ಡ್ ತೋರಿಸಿ ಫಸ್ಟ್ ಕ್ಲಾಸ್ ತೋರ್ಸ್ಲಿಕ್ಕೆ ಬೇಜಾರಾಗ್ತದೆ. ಆದ್ರೂ ಸರ್, ನೀವು ಒಂದು 4 ದಶಕಗಳ ಕುಂದಾಪುರ ಜನರಿಗೆ ಮನರಂಜನ ಕೊಟ್ಟಿದ್ರಲ್ಲ, ಇದನ್ನ ತೋರ್ಸ್ಲಿಕ್ಕೆ ಇಲ್ಲಿ ಈ ಕಡೆ ತೋರ್ಸ್ಲಿಕ್ಕೆ ಬೇಜಾರಾಗ್ತದೆ. ಯಾಕಂದ್ರೆ ಎಲ್ಲ ಖಾಲಿ ಮಾಡಿ ಸೀಟ್ ಗೀಟ್ ಎಲ್ಲ ತೆಗ್ದಿದ್ದೇವೆ, ಸ್ಕ್ರೀನ್ ಸಹ ಎಲ್ಲ ತೆಗ್ದೇವೆ, ಸೌಂಡ್ ಸಿಸ್ಟಮ್ ಎಲ್ಲ ತೆಗ್ದೇವೆ, ಸ್ಪೀಕರ್ಸ್ ಎಲ್ಲ ಅಲ್ಲೆಲ್ಲ ಬಿದ್ದಿದೆ. ಸರ್, ಒಂದು ಎಷ್ಟು ಸೀಟ್ ಇತ್ತು ಇಲ್ಲ ಆವಾಗ, ಎಷ್ಟು ಸೀಟ್ ಇತ್ತು ಇಲ್ಲಿ? 276 ಸೀಟ್ ಇತ್ತು. 276 ಸೀಟ್ ಇಲ್ಲಿ, 276 ಸೀಟ್ ಸೀಟ್ ಎಲ್ಲ ತೆಗೆದು ಒಂದೊಂದು ಎಲ್ಲ ಖಾಲಿ ಮಾಡಿದ್ದೇವೆ. ಫ್ಯಾನ್ ಎಲ್ಲ ಇದೆ,
ಸರ್, ನೀವು ಆಗ ಹೇಳ್ತಿದ್ರಿ ಕವಿರತ್ನ ಕಾಳಿದಾಸ ಸಿನಿಮಾ ಸ್ಟಾರ್ಟ್ ಆಗುವಾಗ ಫಸ್ಟ್ ಕ್ಲಾಸಿಗೆ 2 ರೂಪಾಯಿ 80 ಪೈಸೆ ಅಂತ. ಸೊ ಆಗಿದ್ದೆಲ್ಲ ನೆನಪಿದೆಯಾ, ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಆಗ 2 ರೂಪಾಯಿ 80 ಪೈಸೆ ಅಂದ್ರೆ ಅದು ಆಗ ಜನರಿಗೆ ಅದೇ ದೊಡ್ಡ ಅಮೌಂಟ್. ಮತ್ತೆ ಪಿಕ್ಚರ್ ಹೈಯರ್ ಕಡಿಮೆ ಇತ್ತು. ಹೌದು. ಸೊ ಈಗ ಬಂದಾಗಿಲ್ಲ ಪಿಕ್ಚರ್ ಹೈಯರ್ ಕಡಿಮೆ ಇದ್ರಿಂದ ನಾವೆಲ್ಲ FH ಫಿಕ್ಸೆಡ್ FH ಮಾಡಿ ಹಾಕ್ತಿದ್ವಿ. FH ಅಂದ್ರೆ ಫಿಕ್ಸೆಡ್ ಹೈಯರ್ ಒಂದು ರನ್ನಿಂಗ್, ನೀವು ಎಷ್ಟು ದಿವಸ ಬೇಕಾದರೂ ರನ್ ಮಾಡಿ. ಅದು ರೀಲ್ ಆದ ಕಾರಣ ಅದಕ್ಕೆ ಲೈಸೆನ್ಸ್ ಏನು ಬೇಡ. ಅವ್ರು ಬಾಕ್ಸ್ ಕಳಿಸಿ ಕೊಟ್ರೆ ಆಯ್ತು. ಬೆಂಗಳೂರಿಂದ ಬಾಕ್ಸ್ ಬಂದು ಕೂಡಲೇ ಅದನ್ನು ಹೊತ್ಕೊಂಡ್ಬಂದು ಪುನಃ ಎಲ್ಲ ರೀಲ್ ಒಂದ್ಸರಿ ಚೆಕ್ ಮಾಡಿ ಶೋ ಕೊಡ್ತಿದ್ವಿ. ಅದಕ್ಕೆ ಈ UFO ನಮ್ಮನೆ ಲೈಸೆನ್ಸ್ ಏನು ಬೇಕಾಗಿರಲಿ, ಅವ್ರು ಬಾಕ್ಸ್ ಕೊಟ್ಟರೆ ಅದು ನಮ್ಗೆ ಲೈಸೆನ್ಸ್ ಕೊಟ್ಟಂಗೆ. ಸರ್, ಒಂದು ಇಂಟ್ರೆಸ್ಟಿಂಗ್ಲಿ ಕೇಳ್ತಿರೋದು, ಆಗೆಲ್ಲ ಪ್ರೊಡಕ್ಷನ್ ಹೌಸಿಗೂ ಮತ್ತು ಥಿಯೇಟರ್ಗೂ ಯಾವ ರೀತಿಯ ಒಂದು ಕನೆಕ್ಷನ್ ಇತ್ತು ಅಲ್ಲ? ಅದು ಕನೆಕ್ಷನ್ ಏನೂ ಇಲ್ಲ. ಅವರು ಪ್ರೊಡಕ್ಷನ್ ಅವರು ಇದ್ದಾರಲ್ಲ, ಅವರು ಅವರ ಲಾಭನ ಮಾತ್ರ ನೋಡು, ಥಿಯೇಟರ್ನವ್ರು ಲಾಭ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಆಗ ಪಿಕ್ಚರ್ ನೋಡೋರ ಜನಸಂಖ್ಯೆ ಜಾಸ್ತಿ ಇದ್ದಿದ್ರಿಂದ ನಮಗೆ ವರ್ಕೌಟ್ ಆಗ್ತಿತ್ತು. ಈಗ ನಾವು FH ಮಾಡಿ ತಂದ್ರು, ನಾವು ಎಷ್ಟು ಕೊಟ್ಟಿದ್ದೀವೋ 1 ವಾರ 2 ವಾರ ರನ್ ಮಾಡಿ ಆಗ ನಮ್ಗೆ ವರ್ಕೌಟ್ ಆಗ್ತಿತ್ತು. ಎಲ್ಲ ಲೇಬರ್ ಇದು ನಮ್ಮ ಸ್ಟಾಫ್ ಸಂಬಳನು ಕಡಿಮೆ ಇತ್ತು, ಹಾಗಾಗಿ ವರ್ಕೌಟ್ ಆಗ್ತಿತ್ತು. ಕರೆಂಟ್ ಬಿಲ್ಲು ಕಡಿಮೆ ಇತ್ತು, ಆಗ ಕರೆಂಟ್ ಬಿಲ್ ₹3,000 ಬರ್ತಿತ್ತು. ಈಗ ಇವತ್ತು 25,000-30,000 ರೂಪಾಯಿ ಬರ್ತದೆ ಮಂತ್ಲಿ ಮಂತ್ಲಿ. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ. ಅದೇ ಈಗ ಡಿಫ್ರೆನ್ಸ್ ಅದೇ. ಅದಕ್ಕೆ ಇದರಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಬಂದ್ ಮಾಡ್ಬೇಕಾಯ್ತು. ಇದನ್ನೆಲ್ಲ ನೋಡುವಾಗ ಬೇಜಾರಾಗ್ತದೆ, ಇದೆಲ್ಲ ಖಾಲಿ ಜಾಗ ನಿಮ್ಗೆ ತೋರಿಸ್ಲಿಕ್ಕೂ ನಮ್ಗೆ ಬೇಜಾರಾಗ್ತದೆ. ಏನ್ ಮಾಡ್ಲಿಕ್ಕೆ ಇಲ್ಲಲ್ಲ ಸರ್, 40 ವರ್ಷ. ಸರ್, ನಿಮ್ ತಂದೆಯವರು ಈ ಸಿನಿಮಾ ಥಿಯೇಟರ್ ಅನ್ನ ಕಟ್ಟಬೇಕಾದ್ರೆ ಸೊ ಈ ಬಿಲ್ಡಿಂಗ್ ಹೇಗಿತ್ತು ನಿಮ್ಗೆ ನೆನಪಿದ್ಯಾ ಅದೆಲ್ಲ? ಇಲ್ಲ, ಬಿಲ್ಡಿಂಗ್ ಇದೆ ಸೇಮ್ ಸೇಮ್. ಏನು ಬಿಲ್ಡಿಂಗ್ ಏನು ಹೊಸದಾಗಿ ನವೀಕರಣ ಏನು ಮಾಡಿಲ್ಲ, ಬಣ್ಣ ಎಲ್ಲ ಮಾಡಿದೆ. ಓಕೆ ಓಕೆ. ಸೊ ಈ ಸ್ಕ್ರೀನ್ ಅದು ಇದು ಅಲ್ಲ ಅಂದ್ರೆ, ಈಗ ಮೊದಲು ಆ ಮೇಲ್ಗಡೆ ಲೈಟ್ ಎಲ್ಲ ಇದೆಯಲ್ಲ, ಓಕೆ, ಅದೆಲ್ಲ ಬಲ್ಬ್ ಇತ್ತು, ಈಗ LED ಲೈಟ್ LED ಬಲ್ಬ್ ಹಾಕಿದೀವಿ. ಓಕೆ, ಅಷ್ಟೇ ಡಿಫರೆನ್ಸ್. ಅಂದ್ರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಸರಿಯಾಗಿ ಕರೆಂಟ್ ಪವರ್ ಕಡಿಮೆ ಖರ್ಚು ಆಗಲಿಕ್ಕೋಸ್ಕರ LED ಬಲ್ಬ್ ಹಾಕಿದೀವಿ. ಓಕೆ. ಸೊ ಒಂಚೂರು ಸ್ಕ್ರೀನ್ ಹತ್ರ ಬನ್ನಿ. ಸರ್, ನೀವು ಆಗ ಹೇಳ್ತಾ ಇದ್ರಿ, ಸೊ ಒಂದ್ 10-12 ವರ್ಷಗಳ ಹಿಂದೆ ಈ ಸ್ಕ್ರೀನ್ ಮತ್ತೆ ಪ್ರೊಜೆಕ್ಟ್ ಎಲ್ಲ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂಡು ಕಾಲಕ್ಕೆ ತಕ್ಕಂಗೆ ಅಂತ. ಸೊ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಈ ಸ್ಕ್ರೀನ್ ಇದೆಯಲ್ಲ, ಮೊದಲು ಫ್ಲಾಟ್ ಸ್ಕ್ರೀನ್ ಇತ್ತು. ಓಕೆ. ಅಂದ್ರೆ ಫ್ಲಾಟ್ ಅಂದ್ರೆ ಸ್ಟ್ರೈಟ್ ಹೀಗೆ. ಆಮೇಲೆ ಈಗ 10 ವರ್ಷದ ಹಿಂದೆ ನಾವು ರಿನೋವೇಷನ್ ಮಾಡುವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದರಿಂದ ಫ್ಲೋಟಿಂಗ್ ಸ್ಕ್ರೀನ್ ಅಂತ ಹೇಳಿ ಬಂತು. ಹೀಗೆ ಸ್ವಲ್ಪ ಬೆಂಡ್ ಓವಲ್ ಶೇಪ್ ತರ. ಓವಲ್ ಶೇಪ್ ಅದು ಅಂದ್ರೆ ಸ್ಕ್ರೀನ್ ಪಿಕ್ಚರ್ ಬೀಳುವಾಗ ಸೈಡ್ ಇದ್ದೆಲ್ಲ ಜನರು ಎಲ್ಲ ಸ್ವಲ್ಪ ಎದ್ದು ತೋರ್ತಿದ್ರು ಸ್ಕ್ರೀನ್ ಮೇಲೆ ಲೈಟ್ ಬೀಳುವಾಗ. ಓಕೆ. ಅದಕ್ಕೋಸ್ಕರ ಆ ಟೈಪ್ ಮಾಡಿ ಅದನ್ನು ಮಾಡಿರೋದು. ಅದು 10 ವರ್ಷದ ಕೆಳಗಡೆ UFO ಹಾಕುವಾಗ ಮಾಡಿದ್ದು. 2013 ಹಾಕಿದ್ದು. UFO ಹಾಕುವಾಗ ಅದೆಲ್ಲ ಮಾಡಿದ್ದು. UFO ಆವಾಗ್ಲೇ ಸೌಂಡ್ ಸಿಸ್ಟಮ್ ಡಾಲ್ಬಿ ಸಿಸ್ಟಮ್ ಎಲ್ಲ ಆಗ್ಲೇ ಮಾಡಿದ್ದು. UFO ಹಾಕುವಾಗಲೇ ಮಾಡಿದ್ದು. ಅದಕ್ಕೂ ಮೊದಲು ಆ ಸಿಸ್ಟಮ್ ಎಲ್ಲ ಇರಲಿಲ್ಲ, ಡಾಲ್ಬಿ ಸಿಸ್ಟಮ್ ಇರಲಿಲ್ಲ. ಆದರೂ ನಾವು ಇದು ಪಿಕ್ಚರ್ ಹಾಕಿದ್ವಿ, ಯಾವುದು ಅಂದರೆ ಅದು ನಮ್ಮ ಅಪ್ಪು ಪಿಕ್ಚರ್ ಯಾವುದು ಇಲ್ಲಿ ಕೇಳ್ತೇನೆ ಅಂದ್ರೆ ನೆನಪು ಬರುತ್ತೆ. ಅಣ್ಣ ಬಾಂಡ್, ಕರೆಕ್ಟ್. ಅಣ್ಣ ಬಾಂಡ್ ಪಿಕ್ಚರ್ ಹಾಕುವಾಗ, ಅಣ್ಣ ಬಾಂಡ್ ಪಿಕ್ಚರ್ ಹಾಕುವಾಗ ಸ್ವಲ್ಪ ಡಾಲ್ಬಿ ಸಿಸ್ಟಮ್ ಬಂತು ಆ ರೀಲ್ನಲ್ಲಿ. ಅಲ್ಲಿ ನಾವು ಅದರಲ್ಲಿ ಒಂದು ಪ್ಲೇಯರ್ ಇದೆ, ಪ್ಲೇಯರ್
ಅದರೊಟ್ಟಿ ಅದಕ್ಕೆ ಸಿಡಿ ಬರ್ತಿತ್ತು ಇದರೊಟ್ಟಿಗೆ, ಆ ಸಿಡಿ ಹಾಕಿದ್ರೆ ಈ ಸರೌಂಡಿಂಗ್ ಮ್ಯೂಸಿಕ್ ಎಲ್ಲ ಸಪ್ರೇಟ್ ಆಗಿ ಬರ್ತಾ ಇತ್ತು, ಅದ್ರಲ್ಲಿ ಭಾರಿ ಚೆನ್ನಾಗಿ ಕೇಳ್ತಾ ಇತ್ತು ಮ್ಯೂಸಿಕ್ ಎಲ್ಲ. ಡಾಲ್ಬಿ ಸಿಸ್ಟಮ್ ಬಂತು ಆಗ, ಅದು ಒಂದೇ ಲಾಸ್ಟ್ ಅಣ್ಣ ಬಾಂಡ್ ಪಿಕ್ಚರ್ ಲಾಸ್ಟ್. ಆಮೇಲೆ UFOದಲ್ಲೇ ಪ್ಲೇ ಮಾಡ್ಲಿಕ್ಕೆ ಶುರು ಮಾಡಿದೆ. ಸರ್, ನೀವು ಪ್ರಾಜೆಕ್ಟ್ ರೂಮ್ ಅಲ್ಲಿ ಕೂತ್ಕೊಂಡು ಸಾಧಾರಣ ಒಂದು ಎಷ್ಟು ಮೂವೀಸ್ ಅನ್ನು ನೋಡಿದಿರಿ? ನಾವು ಮೂವಿ ನೋಡದೇ ಇಲ್ಲ, ನಾವು ಅಲ್ಲೇ ಎಲ್ದಿದ್ರೆ ಅಲ್ಲಿ ಏನಾದ್ರು ರೀಲ್ ಕಟ್ ಆಗ. ಆ UFO ಬಂದ ನಂತರ ನಿಮ್ಗೆ ಏನು, ಅದು ಏನು ಪ್ರಾಬ್ಲಮ್ ಇಲ್ಲ, ಒಂದ್ಸರಿ ಕೋಡ್ ಹಾಕಿ ಚಾಲು ಮಾಡಿಬಿಟ್ರೆ ಇಂಟ್ರೋಲ್ ವರೆಗೆ ಹೋಗ್ತಾ ಇರ್ತದೆ. ಇನ್ನು ಕರೆಂಟ್ ಹೋದಾಗ ಮಾತ್ರ ಪಾಸ್ ಮಾಡ್ಬೇಕು, ಪಾಸ್ ಮಾಡಿದಾಗ ಅಲ್ಲೇ ನಿಂತಿರ್ತದೆ ಪಿಕ್ಚರ್, ನೀವು ನೋಡಿರ್ಬೋದು. ಸೊ ಹಾಗೆಲ್ಲ ಒಂದು ಕರೆಂಟ್ ಹೋಗೋ ಸಮಸ್ಯೆ ಎಲ್ಲ ಇತ್ತು. ಕರೆಂಟ್ ಈಗಲೂ ಇತ್ತಲ್ಲ, ಈಗ ಇಲ್ಲ. ಅದಂದ್ರೆ ಅದಕ್ಕೂ ಸಮಸ್ಯೆ ಪರಿಹಾರಕ ಉಂಟು, UPS ಹಾಕಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಲಕ್ಷಕಡಲ ರೂಪಾಯಿ ಬೇಕು ಮತ್ತೆ UPS ಗೆಲ್ಲ, ಅಷ್ಟೆಲ್ಲ ಬೇಡ ಅಂತೇಳಿ ನಾವು UPS ಹಾಕ್ಲಿಲ್ಲ. ಕರೆಂಟ್ ಹೋಗೋದು ಕಡಿಮೆ ಉಂಟಲ್ಲ ಅಂದ್ರೆ, ಕರೆಂಟ್ ಹೋದ್ಕೂಡ ಹೊರಗೆ ನಾವು ಗೇಟ್ ಕೀಪರ್ ಹೋಗಿ ಜನರೇಟರ್ ಪಕ್ಕ ಚಾಲು ಮಾಡ್ತಾ ಇದ್ರು. ಕೂಡ್ಲೆ ಮತ್ತೆ ಒಂದ್ ನಿಮಿಷ ಗೊತ್ತಾಗೋದಿಲ್ಲ ಇತ್ತು. ಆದ್ರೆ ರೀಲ್ ನಲ್ಲಿ ಮಾತ್ರ ಕರೆಂಟ್ ಹೋದಾಗ ಅದು ಕಟ್ ಆಗ್ತಿತ್ತು, ರೀಲ್ ಕಟ್ ಆಗ್ತಿತ್ತು. ಹೌದು, ರೀಲ್ ಕಟ್ ಆಗ್ತಿತ್ತು, ಸೀನ್ ಮುಂದೆ ಹೋಗ್ತಿತ್ತು. ಆಗ ಒಳ ಕೂತು ಜನ ಕಟ್ ಮಾಡಿದೆ ಅಂತೇಳಿ ಕೂಗ್ತಿದ್ರು. ಆದ್ರೆ ಈ UFOದಲ್ಲಿ ಆಸ ನಮ್ಮನೆ ಇಲ್ಲ, ಏನಿದ್ರು ಓಡ್ತಾ ಅದು ನಿಂತಿದ್ದ ಕೂಡ ಜನರಿಗೆ ಅಂದಾಜ್ ಆಗ್ತದೆ ಕರೆಂಟ್ ಹೋಗಿ ಬರ್ತದೆ ಅಂತೇಳಿ, ಅಷ್ಟು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಸರ್, ಮೊದ್ಲೆಲ್ಲ ಅಂದ್ರೆ ಈಗ ಮನೋರಂಜನೆಗಿರ್ಲಿ ಎಂಟರ್ಟೈನ್ಮೆಂಟ್ಗಾಗ್ಲಿ ಬೇರೆ ಯಾವುದು ದಾರಿಗಳಿರ್ಲಿಲ್ಲ, ಸಿನಿಮಾ ಒಂದೇ. ಸೊ ಈಗ ಮೊಬೈಲ್ ಇದೆ, ಒಂದು 15 ವರ್ಷದ ಹಿಂದೆ ಮೊಬೈಲ್ ಬಂದಿದೆ, ಎಲ್ಲವೂ ಸಿನಿಮಾನೂ ಕೂಡ ಮೊಬೈಲ್ ಅಲ್ಲೇ ನೋಡಬಹುದು, ಲ್ಯಾಪ್ಟಾಪ್ ಅಲ್ಲಿ ನೋಡಬಹುದು, ಎಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ ಈಗ. ಸೊ ಆಗ ಈ ಕುಂದಾಪುರದ ಜನರಲ್ಲಿ ಒಂದು ಯಾವ ರೀತಿಯ ಒಂದು ಹುಮ್ಮಸಿತ್ತು ಸರ್, ಸಿನಿಮಾಗಳನ್ನ ನೋಡೋದಕ್ಕೆ? ಸೊ ನಾವು ಈಗಲೂ ಕೆಲವು ಭಾಗಗಳಿಗೆ, ಕರ್ನಾಟಕದಲ್ಲಿ ಈಗ ಮಂಡ್ಯ ನೋಡಿ ಅಥವಾ ಮೈಸೂರಲ್ಲಿ ನೋಡಿ, ಈಗ್ಲೂ ಸಿನಿಮಾ ಅಂತ ಹೇಳಿದ್ರೆ ಹುಚ್ಚದ್ದು ಬರ್ತಾರೆ. ಸೊ ಆಗ ಹೇಗಿತ್ತು ಅಂತ ಹೇಳಿದ್ರೆ, ಜನಕ್ಕೆ 3-4 ವಾರ ಪಿಕ್ಚರ್ ನಡೆದ್ರೆ ಅವ್ರಿಗೆ ಭಾರಿ ಬೇಜಾರ, ಇನ್ನು ಯಾವಾಗ ಚೇಂಜ್, ನೆಕ್ಸ್ಟ್ ಪಿಕ್ಚರ್ ಯಾವ್ದು ಅಂತ ಬಂದು ಕೇಳ್ತಾ ಇದ್ರು. ನಾವು ನೆಕ್ಸ್ಟ್ ಪಿಕ್ಚರ್ ಇದ್ದು ಕಮ್ಮಿಂಗ್ ಪೋಸ್ಟ್ ಹಾಕಿಕೊಳ್ಳೋರಿಗೆ ಭಾರಿ ಖುಷಿ, ಯಾವಾಗ ಚೇಂಜ್ ಅಂತ ಕೇಳ್ತಾರೆ. ಅದೇ ಅವ್ರು ಕೆಲವರಿಗೆ ಟೈಮ್ ಪಾಸ್ ಆಗೋದಿಲ್ಲ ಅಂತ ಹೇಳಿ ನೋಡಿದ ಪಿಕ್ಚರ್ ಅನ್ನೇ 3-4 ಸರಿ ನೋಡಿದವರು ಇದ್ದಾರೆ. ತುಂಬಾ ಜನ ಅವ್ರಿಗೆ ಆ ಪಿಕ್ಚರ್ ಹುಚ್ಚಿದ್ದವರು ನೋಡೇ ನೋಡ್ತಿದ್ರು. ಅದೊಂದು ಅಡ್ವಾಂಟೇಜ್ ನಮ್ಗೆ, ಒಂದ್ಸರಿ ಪುನಃ ರಿಪೀಟ್ ಆಗ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಟಿಕೆಟ್ ಕೊಡುವಾಗ ಮಾಡೋದು ಒಳಬರುವಾಗ ಅದೇ ಮತ್ತೆ ಆಗ ಈ ಪಿಕ್ಚರ್ ರೀಲ್ ಇದ್ದಾಗ ಅದು ಇದಾದ್ರೆ ಅವ ಆ ಸೀನ್ ಇಲ್ಲ ಅಂತ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದ, ಆ ಸೀನ್ ಇಲ್ಲ ಈ ಸೀನ್ ಇಲ್ಲ ಅಂತ. ಅಂದ್ರೆ ನೋಡಿ ನೋಡಿ ಅವ್ರಿಗೆ ಅಭ್ಯಾಸ ಆಗಿರ್ತದಲ್ಲ, ಅದು ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ. ಆಗ ನಾವು ಅವ್ರಿಗೆ ಏನಾದ್ರೂ ಹೇಳಿ ಸಮಾಧಾನ ಮಾಡಿ. ಸರ್, ನಿಮ್ಗೆ ನೆನಪಿದ್ಯಾ ಅಪ್ಪ ಅಪ್ಪನಿಗೆ ನಿಮ್ ತಂದೆಯವರಿಗೆ ಹೇಗೆ ಇದೊಂದು ಥಿಯೇಟರ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಮನಸ್ಸಾಯ್ತು? ಅವರು ಏನಾದ್ರೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ನಿಮ್ ಫ್ಯಾಮಿಲಿಗೆ? ಅವ್ರು ಯಾರಿಗೂ ನಮ್ ಸಿನಿಮಾ ಬ್ಯಾಕ್ಗ್ರೌಂಡ್ ನಾವು ಯಾರು ಅಲ್ಲ. ನಮ್ ತಂದೆಯವರಿಗೆ ಅವರು ಬ್ಯಾಂಗ್ಳೂರಿಗೆ ಹೋಗ್ತಿದ್ರು ಆಗಾಗ, ನನ್ನ ಅಕ್ಕನ ಮನೆ ಬ್ಯಾಂಗ್ಳೂರಲ್ಲಿ ಇತ್ತು, ಹೋದಾಗ ಎಲ್ಲ ಪಿಕ್ಚರ್ ನೋಡಿ 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 ಅವ್ರಿಗೆ ಪಿಕ್ಚರ್ ಇದೊಂದು ಹುಚ್ಚು, ಅದೇ ಪಿಕ್ಚರ್ ನೋಡೋ ಹುಚ್ಚು ಇತ್ತು. ಆಗ ನಾವು ಆದ್ರೆ ಒಂದು ಕುಂದಾಪುರದಲ್ಲಿ ಒಂದು ಥಿಯೇಟರ್ ಕಟ್ಟಬೇಕಂದ್ರೆ ಮಾಡಬೇಕು ಅಂತ ಆ ಇದರಲ್ಲಿ ಅವ್ರು ಕಟ್ಟಿದ್ದೆ. ಆದ್ರೆ ಅವ್ರು ಭಾರಿ ಕಷ್ಟದಲ್ಲಿ ಕಟ್ಟಿದ್ದವ್ರು ನಮ್ಮ ಥಿಯೇಟರ್, ದುಡ್ಡೆಲ್ಲ ಇತ್ತು, ತುಂಬಾ ಹಣ ಇದ್ದು ಕಟ್ಟಿದ್ದಲ್ಲ. ನಮ್ಮ ಮನೆ ಪೇಟೆಯಲ್ಲಿ ಅಲ್ಲಿಂದ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರು ಹಾಕ್ದವನಿಗೆ 100-200 ರೂಪಾಯಿ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವರೇ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರು ಬಿಡ್ತಿದ್ರು. ಸೊ ಆ ತರ ಒಂದು ಬಿಲ್ಡ್ ಆಗಿರೋ ಥಿಯೇಟರ್, ಆಗ ಅವರಿಗೂ ಎಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ದೇವೆ. ನೆನಪಿದೆ ನಿಮಗೆ ಇದು ಬಿಲ್ಡ್ ಆಗುವಾಗ? ಬಿಲ್ಡ್ ಆಗುವಾಗ ಅಲ್ಲ, ನೀರು ನಿಲ್ಸಿ ಈ ಕಾಂಕ್ರೀಟ್ಗೆಲ್ಲ ನೀರು ನಿಲ್ಸೋದು ಅದೆಲ್ಲ ಮಾಡ್ತಿದ್ವಿ ಅವರೊಟ್ಟಿಗೆ. ಸೊ ನೀವು ಒಂದು 4 decades ಅನ್ನ ನೀವು ನೋಡ್ಕೊಂಡು ಬಂದಿದ್ರಲ್ಲ ಸರ್ ಈ ಥಿಯೇಟರ್ ಅಲ್ಲಿ ಈ ಸಿನಿಮಾಗಳ, ಸೊ ಒಂದು ಒಂದು ಸಡನ್ ಚೇಂಜ್ ಅಂತ ಒಂದು ಸಿನಿಮಾದಲ್ಲಿ ಬಂತು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕವಿರತ್ನ ಕಾಳದಿಂದ ಹಿಡಿದ್ರೆ, ಸೊ ನೀವು ಕಾಟೇರದಿಂದ ಕಾಟೇರ ತನಕ ನೋಡಿದ್ರೆ, ಸೊ ಹಂತ ಹಂತವಾಗಿ ಸಿನಿಮಾದ ಬದಲಾವಣೆಗಳಾಯ್ತು, ಟೆಕ್ನಾಲಜಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಸಿನಿಮಾ ಶೂಟಿಂಗ್ ಇದ್ದ ಮೊದಲು ರೀಲ್ ಅಲ್ಲೇ ಶೂಟಿಂಗ್ ಮಾಡ್ತಿದ್ರು, ಕ್ರಮೇಣ ಅವರು ಡಿಜಿಟಲ್ ಸ್ಟಾರ್ಟ್ ಆಯ್ತು, ಕ್ಯಾಮರಾ ಡಿಜಿಟಲ್ ಕ್ಯಾಮರಾ ಬಂತು ಎಲ್ಲ, ಅವರಿಗೂ ಶೂಟಿಂಗ್ ಖರ್ಚು ಕಡಿಮೆ ಆಯ್ತು. ಮೊದಲು ಆ ರೀಲ್ ಹಾಕಿ ಅವರು ಶೂಟ್ ಮಾಡಬೇಕಿತ್ತು, ಆಗ ಕಾಸ್ಟ್ಲಿ ಇತ್ತು ಅವರಿಗೂ, ಒಂದು ಪಿಕ್ಚರ್ ಡಬ್ಬಕ್ಕೆ ಅವರಿಗೆ 80,000 ರೂಪಾಯಿ ಬೇಕಿತ್ತು ಆಗ. ಓ, ಆಗ್ಲೇ ಹೌದು 80,000 ಅಂತ ಹೇಳಿದ್ರೆ
ಅವರಿಗೆ ಕರ್ನಾಟಕ ಇಡೀ ರಿಲೀಸ್ ಮಾಡಬೇಕಾದ್ರೆ ಒಂದು ಬಾಕ್ಸ್ ಎಲ್ಲ ಥಿಯೇಟ್ರಿಗೂ ಬಾಕ್ಸ್ ಕಳಿಸ್ಬೇಕು. ಬ್ಯಾಂಗ್ಳೂರ್ನಲ್ಲಿ ಒಂದು 4-5 ಥಿಯೇಟ್ರಿಗೆ ಬಾಕ್ಸ್ ಕಳಿಸ್ಬೇಕು. 80,000 ರೂಪಾಯಿ 5 ಥಿಯೇಟ್ರಿಗೆ ಕಳಿಸಿದ್ರೆ 400,000 ಆಯ್ತು ಅಲ್ಲಿ. ಆಮೇಲೆ ಹುಬ್ಬಳ್ಳಿ ಹಾಗಾಗಿ ಕುಂದಾಪುರಕ್ಕೆ ಬರುವಾಗ ಏನಾಗ್ತಿತ್ತಂದ್ರೆ 3-4 ವಾರ ಲೇಟ್ ಆಗ್ತಿತ್ತು. 4 ವಾರ ಅಲ್ಲ, ಕೆಲವೊಂದು ತಿಂಗಳು ಲೇಟ್ ಆಗ್ತಿತ್ತು. ಆದ್ರೂ ಜನರಿಗೆ ಆ ಪಿಕ್ಚರ್ ನೋಡೋ ಕ್ರೇಜ್ ಇತ್ತು. ಆ ಪಿಕ್ಚರ್ ಯಾವಾಗ ಬರ್ತದೆ ಅಂತ ಹೇಳಿ ಕೇಳಿ ಬಂದು ನೋಡ್ತಿದ್ರು. ಈಗೆಲ್ಲ ಈಗ ಸ್ಯಾಟಲೈಟ್ ಆದ್ರಿಂದ ಅಲ್ಲಿ ರಿಲೀಸ್ ಮಾಡಿ ಅವ್ರು ಏನ್ ಮಾಡ್ತಿದ್ರು, ಕೂಡಲೇ ಸ್ಯಾಟಲೈಟ್ ಲೋಡ್ ಮಾಡಿ ಬಿಡ್ತಾರೆ, ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ಬಿಡ್ತಾರೆ ಸ್ಯಾಟಲೈಟ್ ಯುಎಫ್ಒ ಅವರಿಗೆ. ನಾವು ಅದು ಆ ಪಿಕ್ಚರ್ ಹಾಕಿದ್ರೆ ಕೂಡಲೇ ಅದೇ ದಿನ ಥ್ರೂಔಟ್ ಇಡೀ ವರ್ಲ್ಡ್ ರಿಲೀಸ್ ಆಗ್ತದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ ಎಲ್ಲ ಪಿಕ್ಚರ್. ಹಾಗಾಗಿ ವರ್ಲ್ಡ್ ವೈಡ್ ರಿಲೀಸ್ ಸ್ಟಾರ್ಟ್ ಆಯ್ತದೆ ಅದ್ರ ನಂತರ ಆ ಥರದ ಒಂದು ಚೇಂಜ್ ಓವರ್. ಹಾಗಾಗಿ ಪಿಕ್ಚರ್ ಇದಕ್ಕೆಲ್ಲ ಸ್ವಲ್ಪ ಅವರಿಗೆ ಎಕ್ಸ್ಪೆನ್ಸ್ ಕಡಿಮೆ ಆಯ್ತು. ಅವರಿಗೆ ಎಕ್ಸ್ಪೆನ್ಸ್ ಕಡಿಮೆ ಆದರೂ ಈ ಆಕ್ಟರ್ಸಿಗೆ ರೇಟ್ ಜಾಸ್ತಿ. ಒಂದ್ ಕಡೆ ಕಾಸ್ಟ್ ಫ್ರೆಂಡ್ಲಿ ಆಯ್ತು, ಇನ್ನೊಂದ್ ಕಡೆ ಜಾಸ್ತಿ ಆಯ್ತು. ಮತ್ತೆ ಈಗ ಕನ್ನಡ ಫಿಲ್ಮ್ ಲ್ಯಾಂಡ್ ಅಲ್ಲಿ ಒಳ್ಳೆ ಆಕ್ಟರ್ಸ್ ಇಲ್ಲ, ಒಳ್ಳೆ ಎಲ್ಲ ಆಕ್ಟರ್ಸ್ ಎಲ್ಲ ಸತ್ತೋದ್ರು ಕೂಡ. ವಿಷ್ಣುವರ್ಧನ್, ರಾಜ್ಕುಮಾರ್ ಆಗಲಿ, ಅಪ್ಪು ಆಗಲಿ ಎಲ್ಲ. ಹಾಗಾಗಿ ಮತ್ತೆ ಈಗಿನ ಹೊಸ ಹೊಸ ಆಕ್ಟರ್ ಪಿಕ್ಚರ್ ನೋಡ್ಲಿಕ್ಕೆ ಆಗುದಿಲ್ಲ. ಯಾವ ಪಿಕ್ಚರ್ ತಂದು ಹಾಕಿದ್ರು ಒಂದು ವಾರದಕ್ಕಿಂತ ಮೇಲೆ ನಡೆಯುವುದಿಲ್ಲ. ಮತ್ತೆ ಒಂದು ವಾರದಕ್ಕಿಂತ ಕಡಿಮೆ ತಂದ್ರು ಲಾಸ್ ಆಗ್ತದೆ ನಮ್ಗೆ. ಆದ್ರೂ ಸ್ಯಾಟಲೈಟಿಗೆ ಅಷ್ಟು ದುಡ್ಡು ಕೊಡ್ಲೇಬೇಕು ಒಂದು ವಾರ. ಮಧ್ಯದಲ್ಲಿ ತೆಗೆದ್ರೆ ಪುನಃ ಮತ್ತೊಂದು ಪಿಕ್ಚರ್ಗೆ ಮತ್ತೆ ಸ್ಯಾಟಲೈಟಿಗೆ ದುಡ್ಡು ಕೊಡ್ಬೇಕು. ಡೇ ಬೈ ಡೇ ಪ್ರೊಡಕ್ಷನ್ ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಕೂಡ. ಪ್ರೊಡಕ್ಷನ್ ನಡೀತಾ ಇದೆ, ಅಲ್ಲಿ 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಅದೆಲ್ಲ ಫಿಲ್ಮ್ ಅವ್ರದ್ದೆಲ್ಲ ಅವ್ರಿಗೆ ಯಾವ ರೀತಿ ಇದೆ ಅಂತ. ಅವ್ರು ಯಾವ ರೀತಿ ಅವರು ಲಾಭ ಮಾಡ್ತಾರೋ ನನಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಮಗೆ ಒಳ್ಳೆ ಇದಾದಂದ್ರೆ ಕಾಂತಾರ ಪಿಕ್ಚರ್ನಲ್ಲಿ ಒಳ್ಳೆ ಕಲೆಕ್ಷನ್ ಒಳ್ಳೆ 5 ವಾರ ನಡೆದಿದ್ದು. ಆಮೇಲೆ ರವಿ ಬಸ್ರವ್ರನ್ನ ಒಂದು ಬಿಲಿಂಡ್ರ ಎಲ್ಲ ರವಿ ಬಸ್ರವ್ರನ್ನವ್ರು ಸ್ಟಾರ್ಟಿಂಗ್ನಲ್ಲೆಲ್ಲ ನಮ್ಮಲ್ಲೇ ಹಾಕಿದ್ರು. ಕಡೆಗೆ ಈಗೆಲ್ಲ ಸ್ವಲ್ಪ ಇದಾದ ನಂತರ ಈಗ ನಮ್ಮಲ್ಲಿ ಹಾಕೋದು ಬಿಟ್ಟು ಮಾಲಲ್ಲಿ ಹಾಕ್ತಾ ಇದ್ರು. ಮಾಲಲ್ಲಿ ಹಾಕಿದ್ರು ಅವ್ರಿಗೆ ಕಲೆಕ್ಷನ್ ಆಗಲಿಲ್ಲ. ಕಡಲ್ ಪಿಕ್ಚರ್ ಎಲ್ಲ ಹಾಕಿದ್ರು ಎಲ್ಲ ಅಷ್ಟು ನಡೀಲಿಲ್ಲ. ನಮ್ಮಲ್ಲಿ ಕಲೆಕ್ಷನ್ ಆದಂಗೆ ಅವರಿಗೆ ಅಲ್ಲಿ ಆಗಲಿಲ್ಲ. ಥಿಯೇಟ್ರಿನ ಆಗೋ ಹೋಗೋಗಳನ್ನ ಲೈಸೆನ್ಸ್ ಹೋಗಿ ಡಿ ಸಿ ಆಫೀಸಿಗೆ ಹೋಗೋದು ಎಲ್ಲ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಆಮೇಲೆ ಟಾಯ್ಲೆಟ್ ತೊಳಿಲಿಕ್ಕೆ ಜನ ಇರ್ತಿದ್ರು, ಟಾಯ್ಲೆಟಿಗೆ ನೀರು ಬಿಟ್ಟು ಆ ಕೆಲಸನೂ ಮಾಡಿದ್ದೇವೆ. ಮತ್ತೆ ಎಲ್ಲ ಮಾಡಿ ಮಾಡಿ ಎಲ್ಲ ಇಷ್ಟು ಮಾಡಿಯೂ ನಮಗೆ ಏನೋ ಇಷ್ಟು ಲಾಸ್ಟ್ ಆಗುವ ಮಟ್ಟಿಗೆ ಆಗುವಾಗ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಗೊತ್ತಾಗಿ ಮತ್ತೆ ನಮಗೂ ಏಜ್ ಆಗೋದ್ರಿಂದ ಸಾಕ ಅಂತೇಳಿ ಅನಿಸಿ ಹೋಯ್ತು, ಬೇಡ ಅಂತೇಳಿ ಕ್ಲೋಸ್ ಮಾಡಿದ್ದೀವಿ. ಥಿಯೇಟ್ರ್ ಅಂದರೆ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಯಿತು, ಜನರ ಸಂಬಳನೂ ಜಾಸ್ತಿ ಆಯಿತು, ಅದಕ್ಕೋಸ್ಕರ ನಾವು ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು, ಎಲ್ಲ ವರ್ಕೌಟ್ ಆಗ್ತಾ ಇರಲಿಲ್ಲ. ಕಲೆಕ್ಷನ್ ಈ ಕರೋನಾ ಬಂದ ನಂತರ ಕಲೆಕ್ಷನ್ನೇ ಡೌನ್ ಆಗ್ತಾಯಿತ್ತು. ಕರೋನಾ ನಂತರ ಪಿಕ್ಚರ್ ನೋಡೋ ಜನ ಕಡಿಮೆ ಆಯಿತು. ಅದು ಅಲ್ಲದೆ ಈ ಮೊಬೈಲು ಒಂದು ಹೌದು ಅಂತ ಹೇಳ್ಬೋದು. ಹಾಂ, ಆನ್ಲೈನಲ್ಲಿ ಸಿನಿಮಾ ಬರೋದು ಅದರೆಲ್ಲ ಇದ್ದು ಸ್ವಲ್ಪ ತೊಂದರೆ ಆಗಿ ಜನ ಬರೋದು ಕಡಿಮೆ ಆಯಿತು. ಮತ್ತು ಈಗ ಅಲ್ಲಿ ಮಲ್ಟಿಪ್ಲೆಕ್ಸ್ ಎಲ್ಲ ಆಯಿತು ಕೋಟೇಶ್ವರದಲ್ಲಿ, ಅದರಿಂದ ಈ ಹೈಫೈ ಜನರಿಗೆಲ್ಲ ನಮ್ಮ ಥಿಯೇಟ್ರ್ ಸಹ ಅವರ ಗ್ರೇಡಿಗೆ ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು. ಹಾಗಾಗಿ ನಮ್ಮಲ್ಲಿ ಬರೋರೆಲ್ಲ ಲೇಬರ್ ಕ್ಲಾಸ್ನವರು, ಮಧ್ಯಮ ವರ್ಗದವರು, ಅವರು ಸಾಧಾರಣ ಒಂದು ಸರಿ ಅವ್ರು ಬಂದರೆ ಎಲ್ಲ ಫ್ಯಾಮಿಲಿ ಸಮೇತ ಬರಬೇಕು. ಅವ್ರಿಗೆ ಒಂದ್ಸರ್ತಿ ಈಗ 80 ರೂಪಾಯಿ ಅಂದರು, ಒಂದು ಫ್ಯಾಮಿಲಿಯಲ್ಲಿ 7-8 ಜನ ಇರುವಾಗ ಅವರಿಗೆ 400 ರೂಪಾಯಿ ಆಗ್ತದೆ. ಒಂದ್ಸರಿ ಪಿಕ್ಚರ್ಗೆ ಬಂದರೆ ಒಂದು ಶೋ 1,000 ರೂಪಾಯಿ ಖರ್ಚು ಆಗ್ತದೆ. ಅವರು ಸ್ವಲ್ಪ ಕಡಿಮೆ ಮಾಡ್ತಾರೆ ಪಿಕ್ಚರ್ ನೋಡೋದೆಲ್ಲ. ಆದರೂ ನಾವು ಮಕ್ಕಳಿಗೆಲ್ಲ 3 ವರ್ಷದವ್ರು ಮೇಲ್ಪಟ್ಟವರಿಗೆ ಫುಲ್ ಟಿಕೆಟ್ ಅಂತೇಳಿ ಬೋರ್ಡ್ ಹಾಕಿದ್ದೇವೆ. ಆದರೂ 2-3 ಜನ ಮಕ್ಕಳಿದ್ದರೆ ಅವರನ್ನೆಲ್ಲ ರಿಯಾಯಿತಿಯಲ್ಲಿ ಬಿಡ್ತಿದ್ದೀವಿ, ಒಳಗಡೆ ಫ್ರೀಯಾಗಿ ಕಳಿಸ್ತಿದ್ವಿ. ಏನು ಮಾಡಿದ್ರು ಆಗುದಿಲ್ಲ, ಜನ ಆಗ ಬರ್ತಾ ಇಲ್ಲ, ಅದರಿಂದ ಬಂದ್ ಮಾಡಬೇಕಾಗಿ. ಸೊ ಈಗ ನಾವು ಪ್ರೊಜೆಕ್ಟ್ ರೂಮ್ಗೆ ಹೋಗೋಣ. ಸಾಮಾನ್ಯವಾಗಿ ಯಾವುದೇ ಥಿಯೇಟರ್ನಲ್ಲಿ ಪ್ರೊಜೆಕ್ಟ್ ರೂಮ್ಗೆ ಯಾರಿಗೂ ಅವಕಾಶಗಳಿರೋದಿಲ್ಲ. ನಮ್ಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ.
ಅಲ್ಲಿ ಹೇಗ್ ವರ್ಕ್ ಆಗ್ತಿತ್ತು ಅನ್ನೋದನ್ನ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡೋಣ ಬನ್ನಿ. ಈಗ ನಾನು ವಿನಾಯಕ ಥಿಯೇಟರ್ನ ಪ್ರೊಜೆಕ್ಟರ್ ರೂಮ್ ನಲ್ಲಿ ಇದ್ದೇನೆ. ನೀವು ನೋಡ್ತಾ ಇರೋದು ರೀಲ್ಸ್. ಸೊ ರೀಲ್ ಕಾಲಘಟ್ಟದಿಂದ ಪ್ರೊಜೆಕ್ಟರ್ ಕಾಲದವರೆಗೆ ವಿನಾಯಕ ಥಿಯೇಟರ್ ನಡೆದಂತಹ ಎಲ್ಲ ಒಂದು ಹಿಸ್ಟ್ರಿಯನ್ನ ಪುಷ್ಪರಾಜ್ ಸರ್ ಹೇಳ್ತಾರೆ. ಸರ್ ಹೇಳಿ ಸರ್, ಹೆಂಗೆಲ್ಲ ಇತ್ತು ಇದೆಲ್ಲ ಥಿಯೇಟರ್? ಇಲ್ಲಿ ಪ್ರೊಜೆಕ್ಟರ್ ಇತ್ತು, ಈಗ ಇಲ್ಲ. ಅದನ್ನೆಲ್ಲ ಸೇಲ್ ಮಾಡಿದೆ, ಬಾರಿ ಹೇಳಲಿಕ್ಕೆ. ಇಲ್ಲಿಂದ ಹೋಗ್ತಿತ್ತು ಅದೇ ಈ ಇವ್ರು ತೋರಿಸಿದ್ರಲ್ಲ, ಈಗ ಆ ರೀಲ್ನಲ್ಲಿ ಪ್ರೊಜೆಕ್ಟರ್ ಹಾಕಿ ಪಿಕ್ಚರ್ ಹೋಗ್ತಾ ಇತ್ತು. ಅದರ ನಂತರ ಈಗ 10 ವರ್ಷದ ಕೆಳಗಡೆ ನಾವು ಯುಎಫ್ಒದವ್ರ ಹತ್ರ ಕಾಂಟ್ರಾಕ್ಟ್ ಮಾಡಿಕೊಂಡು ಯುಎಫ್ಒ ಬನ್ನಿ ಯುಎಫ್ಒ ಹಾಕಿದ್ದೀವಿ ಇಲ್ಲಿತ್ತು. ಅದೆಲ್ಲ ಅವರು ಯುಎಫ್ಒದವ್ರೆಲ್ಲ ರೆಂಟ್ ಅವರು ಕಳ್ಸ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿಂದ ಸ್ಯಾಟಲೈಟ್, ಇಲ್ಲಿಂದ ಸ್ಯಾಟಲೈಟ್ ಕನೆಕ್ಷನ್ ಎಲ್ಲ ಕೇಬಲ್ ಎಲ್ಲ ಇತ್ತು ಇಲ್ಲಿ, ಎಲ್ಲ ಇಲ್ಲಿ ಕನೆಕ್ಷನ್ ಇತ್ತು. ಅವರು ಬಿಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಆಂಪ್ಲಿಫೈಯರ್, 4 ಆ್ಯಂಪ್ ಡಾಲ್ಬಿ ಸಿಸ್ಟಮ್ ಇತ್ತು ನಮ್ದು, 4 ಆ್ಯಂಪ್ ಡಾಲ್ಬಿ ಸ್ಟೀರಿಯೋ ಇತ್ತು. ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಲೇಟೆಸ್ಟ್ ಹಾಕಿದ್ದೀವಿ ನಾವು, 10 ವರ್ಷದ ಕೆಳಗಡೆ ಹಾಕಿದ್ದೀವಿ. ಮೊದಲು ಎಲ್ಲ ಸಿಂಗಲ್ ಫೋಟೋಫೋನ್ ಪ್ರೊಜೆಕ್ಟರ್ ಇತ್ತು, ಅದಂತ ಅದೆಲ್ಲ ತೆಗ್ದಾದ ಸಿಸ್ಟಮ್ ಹೋಯ್ತು. ಈಗ ಎಲ್ಲ ಸೆಟ್ಲೈಟ್, ಈಗ ಪೂರ ಸೆಟ್ಲೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅವರು ಯುಎಫ್ಒದವರು ಲೈಸೆನ್ಸ್ ಕೊಟ್ಟರೆ ಮಾತ್ರ ನಮ್ಗೆ ಇಲ್ಲಿ ಎಕ್ಸಿಬಿಟ್ ಮಾಡ್ಲಿಕ್ಕೆ ಆಗ್ತಿತ್ತು. ಇಲ್ಲ ಅಂದ್ರೆ ಆಗುದಿಲ್ಲ. ನಾವು ಯಾವ ಪಿಕ್ಚರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಪರ್ಚೇಸ್ ಮಾಡ್ತೀವೋ ಆ ಪಿಕ್ಚರ್ ಅನ್ನ ನಾವು ಪರ್ಚೇಸ್ ಮಾಡಿ ನಂತರ ಅವರು ಲೈಸೆನ್ಸ್ ಕೊಡ್ತಾರೆ. ಅದು ಒಂದು ವಾರಕ್ಕೆ ಅಂದ್ರೆ 4 ಡೈಲಿ 4 ಶೋಸ್ ನಡೆಸ್ತಿದ್ರು. ಆ 4 ಶೋಸ್ನಲ್ಲಿ ಒಂದು ವಾರಕ್ಕೆ 28 ಶೋ, ಆ 28 ಶೋಗೆ ಮಾತ್ರ ಅವರು ಲೈಸೆನ್ಸ್ ಕೊಡ್ತಿದ್ರು. ಆ 28 ಶೋ ಆದ ನಂತರ ಮತ್ತೆ ಎಕ್ಸಿಬಿಟ್ ಆಗುದಿಲ್ಲ. ಮತ್ತೆ ಶೋ 2nd week ಮತ್ತೆ ನಡೆಸ್ಬೇಕಂತ ಹೇಳಿದ್ರೆ, ಕಲೆಕ್ಷನ್ ಇದ್ರೆ ಅವ್ರ ಹತ್ರ ಪುನಃ ನಾವು ಲೈಸೆನ್ಸ್ ಮಾಡ್ಬೇಕು. 1st week ಅವ್ರ ಯುಎಫ್ಒದವ್ರದ್ದು ರೇಟ್ ಜಾಸ್ತಿ, 2nd week ಸ್ವಲ್ಪ 10% ಕಡಿಮೆ ಮಾಡ್ತಾರೆ. ಹಾಗೆ ಫಸ್ಟ್ ರನ್ನಿಂಗ್ ಪಿಕ್ಚರ್ ಅದೇ ಸ್ವಲ್ಪ ಒಂದು ಬೇರೆ ಕಡೆಯಲ್ಲಿ ಒಂದು 1 week ಆಗಿದ್ದು 2nd week ನಾವು ಇಲ್ಲಿ ಹಾಕಿದ್ರೆ ನಮಗೆ ಸ್ವಲ್ಪ ಕಡಿಮೆ ಸಿಗ್ತದೆ. ಹೆಚ್ಚಾಗಿ ನಾವು 1st week ಹಾಕ್ತಿದ್ವಿ. ಇಲ್ಲಿಂದ ಪ್ರೊಜೆಕ್ಟರ್ ಇಲ್ಲಿಂದ ಸಿನಿಮಾ ಪಾಸ್ ಆಗ್ತಿತ್ತು, ಪಾಸ್ ಆಗ್ತಾ ಇತ್ತು, ಆನ್ ಸ್ಕ್ರೀನ್ ಅಲ್ಲಿ ಬರ್ತಾ ಇತ್ತು. ಸೊ ಇದೆಲ್ಲ ನೆನಪಿದೆಯಾ ಸರ್, ನೀವು ಇಲ್ಲಿ ವರ್ಕ್ ಮಾಡಿರೋದು? ಇಲ್ಲಿ ನಾನು ಪ್ರೊಜೆಕ್ಟರ್, ನಾನು ಅಂದ್ರೆ ಆಪರೇಟರ್, ಪಿಕ್ಚರ್ ಆಪರೇಟರ್ ಬಾರಿ ಕಡಿಮೆ ಸಿಕ್ಕುವುದಿಲ್ಲ, ಅದು ಕಲ್ತವರು ಇಲ್ಲ. ನಾನು ಮೊದಲೇ ಕಲ್ತ್ಕೊಂಡು ಸ್ಟಾರ್ಟಿಂಗ್ ನಿಂದ ಕಲ್ತ್ಕೊಂಡು ಕವಿರತ್ನ ಕಾಳಿದಾಸ್ ನಮ್ಗೆ ಒಬ್ಬ ಆಪರೇಟರ್ ಇದ್ದಿದ್ದ, ಅವನು ಮೋಸ ಮಾಡಿಬಿಟ್ಟ. ಒಂದ್ ದಿವಸ ಹೌಸ್ಫುಲ್ ಚೆನ್ನಾಗಿದ್ದಾಗ ಅವನು ಬರಲೇ ಇಲ್ಲ. ಆಗ ನಾನೇ ಶೋ ಕೊಟ್ಟಿದ್ದೇನೆ, ಕೆಲವು ವಾರ ಕಟ್ಲೆ ನಾನೇ ಶೋ ಕೊಟ್ಟಿದ್ದೇನೆ. ಡಿಫಾಲ್ಟ್ ಆಪರೇಟರ್ ನೀವು ಅಂತ ನಮ್ ತಂದೆಯವರು ಇದ್ರ, ನಮ್ ತಂದೆಯವರು ಇದ್ದಾಗ ನೀನ್ ಏನ್ ಬೇಕಾದ್ರೂ ಆಗ್ಲಿ ಹೆದರ್ಬೇಡ, ಶೋ ಮಾಡ ಅಂತ ಧೈರ್ಯ ಕೊಟ್ರ. ಹಾಗಾಗಿ ನಾವು ಆಗ ಗೊತ್ತಿತ್ತು ನನಗೆ ಅದೆಲ್ಲ ಹೇಗೆ ಲೋಡ್ ಮಾಡೋದು, ಪಿಕ್ಚರ್ ಲೋಡ್ ಮಾಡೋದು. ಹಾಗಾಗಿ ಲೋಡ್ ಮಾಡಿ ಪಿಕ್ಚರ್ ಶೋ ಮಾಡ್ತಿದ್ದೆ. 2 ಪ್ರಾಜೆಕ್ಟ್ ಇತ್ತು, ಇಲ್ಲೊಂದು 2 ಇತ್ತು. ಅದು ಸಿಂಗಲ್ ಒಂದು 20-25 ನಿಮಿಷಕ್ಕೆ ಒಂದೊಂದು ರೀಲ್. 20 ನಿಮಿಷ ಆದ ಕೂಡಲೇ ಅದು ಆಟೋ ಚೇಂಜ್ ಅವ್ರು ಮಾಡ್ಲಿಕ್ಕಿತ್ತು ಬಟನ್ ಆಚಿದ್ದು, ಇದು ಚಾಲು ಮಾಡಿ ಓದ್ತಿದ್ರೆ ಆಚೆ ಗೊತ್ತು. ಆದ್ರೆ ಪ್ರೇಕ್ಷಕರಿಗೆ ಮಾತ್ರ ಗೊತ್ತಾಗೋದಿಲ್ಲ ಚೇಂಜ್ ಆಗಿತ್ತು. ಆದ್ರೆ ಅವನಿಗೆ ಗೊತ್ತಿದ್ದವನಾದ್ರೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಒಂದು ಮಾರ್ಕ್ ಬೀಳ್ತದೆ, 20 ನಿಮಿಷ ಆದ ಕೂಡಲೇ ಚೇಂಜ್ ಅವ್ರು ಮಾಡ್ತಾರೆ. ಈಗ ನಾವು ಆ ಮಾರ್ಕ್ ನೋಡಿ ಅಲ್ಲಿ ಚೇಂಜ್ ಅವ್ರು ಮಾಡೋದು, ನೆಕ್ಸ್ಟ್ ಸೀನ್ಗೆ ಕನೆಕ್ಟ್ ಸರಿ ಆಗುವಾಗ. ಇದ್ಯಾವುದು ಯಾರು ವಿವರ್ಸಿಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಇದೆಲ್ಲ ನಿಮ್ಗೆ ಮಾತ್ರ, ನಮ್ಗೆ ಮಾತ್ರ. ಇಲ್ಲಿ ಒಳಗೆ ನಾವು ಯಾವಾಗ್ಲೂ ಅದು ಕಾರ್ಬನ್ ಅಡ್ಜಸ್ಟ್ ಮಾಡ್ತಾ ಇರ್ಬೇಕು, ನಾವು ಕೂತ್ಕೊಂಡು ಒಬ್ರು ಇರ್ಲೇಬೇಕು. ಆ ಕಾಲಘಟ್ಟದಲ್ಲಿ ಆ ಪ್ರಾಜೆಕ್ಟ್ ನಡೆಸುವಾಗ ಒಬ್ರು ಇರ್ಲೇಬೇಕು. 20 ನಿಮಿಷ ಆದ್ಮೇಲೆ ಪುನಃ ಅದನ್ನ ಸುತ್ತಿ ಅಲ್ಲಿ ಒಳಗೆ ಇಟ್ಟು ಮತ್ತೊಂದು ರೀಲ್ ತಂದು ಲೋಡ್ ಮಾಡ್ಬೇಕು. ಅಲ್ಲಿ ಹೋಗ್ತಾ ಇರ್ತದೆ ಅದು ಒಂದು ಪ್ರಾಜೆಕ್ಟ್ ಅಲ್ಲಿ, ಈ ಪ್ರಾಜೆಕ್ಟ್ ಅಲ್ಲಿ ಲೋಡ್ ಮಾಡ್ಬೇಕು. ಹಾಗೆ 4 ಇದಾದ್ಕೊಂಡು ಒಂದು ಇಂಟ್ರೋಲ್ ಆಗ್ತದೆ, 4 ರೀಲ್ ಆಗ್ತದೆ ಒಂದು ಇಂಟ್ರೋಲ್.
ಮತ್ತೆ ಮತ್ತೆ 20 ನಿಮಿಷ 10 ನಿಮಿಷ ಬಿಟ್ಟು ಮತ್ತೆ ಚಾಲು ಮಾಡ್ತಿದ್ವಿ. ಅಂದ್ರೆ ನೀವು ಕವಿರತ್ನ ಕಾಳಿದಾಸ ಸಿನಿಮಾದಿಂದಲೂ ಕೂಡ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನಿಮ್ಗೆ ಅಭ್ಯಾಸ ಅಭ್ಯಾಸ ಇದೆ ಮತ್ತೆ. ಸೊ ಆಗ ಎಲ್ಲ ಹೆಂಗಿತ್ತು ಸರ್ ಇಲ್ಲಿ ವಿನಾಯಕ ಥಿಯೇಟರ್ಗೆ? ಆಗ ಇದೊಂದೇ ಥಿಯೇಟರ್ ಆಗಿತ್ತು ನನ್ನ ಗೊತ್ತಿರುವ ಅಂದಾಜು, ಒಂದು 15 ವರ್ಷದ ಹಿಂದೆ ಇದೊಂದು ಥಿಯೇಟರ್ ಇದ್ರು. ವಿನಾಯಕ ಥಿಯೇಟರ್ಗೆ ಜನ ಮಾಡ್ತಿದ್ರು, ಜನ ಬರ್ತಿದ್ರು. ಜನ ಬರ್ತಿದ್ರು ಹೇಗಂತ ಹೇಳಿದ್ರೆ, ಸಿನಿಮಾ ನೀವು ಯಾವ್ದು ಹಾಕ್ತಿದ್ರಿ ಅದ್ರ ಮೇಲೆ ಡಿಪೆಂಡ್. ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಜನರು ಮೂವಿ ಬಿದ್ದು ಬರ್ತಿದ್ರು, ಫುಲ್ ಕ್ರೌಡ್ ಫುಲ್ ಕ್ರೌಡ್. ನಾವು ಸಾಧಾರಣ ರಾಜ್ಕುಮಾರ್ ಪಿಕ್ಚರ್, ಕವಿರತ್ನ ಕಾಳಿದಾಸ ಆದ ನಂತರ ಬೆಳ್ಳಿ ಒಂದು ಸುಮಾರು ಕನ್ನಡ ಪಿಕ್ಚರ್ ಉಂಟಲ್ಲ, ಅದು ಹಿಟ್ ಮೂವೀಸ್, ಅದು ಪೂರ ಹಾಕಿದ್ದೇವೆ ಅವನ ರಾಜ್ಕುಮಾರ್. ಅದ್ರ ನಂತರ ಶಿವರಾಜ್ ಕುಮಾರ್ ಇದ್ದು ಹಾಕಿದ್ದೇವೆ. ಅವನು ಅಷ್ಟು ನಡೀಲಿಲ್ಲ, ಅವನಿಗೆ ಅಷ್ಟು ಇದಿರಲಿಲ್ಲ, ಅಷ್ಟು ನಡೀತಿರ್ಲಿಲ್ಲ. ರಾಜ್ಕುಮಾರ್ ಎಲ್ಲ ಮೂವೀಸ್ಗಳು ಕ್ರೌಡ್ ಆಗಿ, ರಾಜ್ಕುಮಾರ್ 90% ಎಲ್ಲ ಹಾಕಿದೀವಿ ನಮ್ಗೆ, ಅದು ಒಳ್ಳೆ ಕನೆಕ್ಷನ್ ಆಗಿದೆ. ಆಗ ನಮ್ಗೆ ಈ ಥಿಯೇಟರ್ ಕಟ್ಟುವಾಗ ನಮ್ಮ ತಂದೆಯವರಿಗೆ ಒಂದು 30 ಲಕ್ಷ ರೂಪಾಯಿ ಬಿದ್ದಿತ್ತು. ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಹಾಕಿ 20 ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ವಿ. ಕೆನರಾ ಬ್ಯಾಂಕ್ ಅದೇ ಓಪನಿಂಗ್ಗೆ ಬಂದಿದ್ರಲ್ಲ ದಿನೇಶ್, ಅದರಿಂದ ಅವರ ಕಟ್ಟಿಸಿದ್ರು. ಮತ್ತೆ ಶ್ರೀಪತಿ ರಾಯರನ್ನು ಯಾಕೆ ಕಟ್ಟಿಸಿದ್ರೆ, ನಮ್ಮ ತಂದೆಯವರಿಗೆ ತುಂಬಾ ಆಪ್ತರಾಗಿದ್ರೆ ಅವರು ಅವರು ಅವ್ರು ಬರ್ಬೇಕಂತ ಆಸೆ ಇತ್ತು, ಅವರನ್ನು ಕಟ್ಟಿಸಿದ್ರು. ಓಕೆ, ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಥಿಯೇಟರ್ ನಲ್ಲಿ ನಾವು ಕೂತ್ಕೊಂಡು ಸಿನಿಮಾವನ್ನ ನೋಡ್ತೇವೆ, ಆದ್ರೆ ಎಲ್ಲಿಂದ ಸಿನಿಮಾ ನಮ್ಮ ಕಣ್ಣಿಗೆ ಬೀಳುತ್ತೆ ಅದ್ರ ಬಗ್ಗೆ ಎಲ್ಲೂ ಗೊತ್ತಿರಲ್ಲ. ಪ್ರಾಜೆಕ್ಟ್ ಹೇಗಾಗುತ್ತೆ, ಪ್ರಾಜೆಕ್ಟ್ ವರ್ಕ್ ಹೇಗಾಗುತ್ತೆ, ಪ್ರಾಜೆಕ್ಟ್ ರೂಮ್ ಅಲ್ಲಿ ಏನೆಲ್ಲ ಕೆಲಸ ಆಗುತ್ತೆ, ಸೊ ಅದ್ಯಾವುದು ಕೂಡ ನಮ್ಗೇನು ಗೊತ್ತಿರಲ್ಲ ಅಲ್ವಾ. ಸೊ ಯೂಶ್ವಲಿ ಈಗ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ನಾವು ಸಿನಿಮಾ ನೋಡೋದು, ಈ ಥಿಯೇಟರ್ ನ ಕಲ್ಚರ್ ಏನಿದೆಯಲ್ಲ, ಸೊ ಅದು ತೀರಾ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ. ಅದನ್ನ ತುಂಬಾ ಚೆನ್ನಾಗಿ ಪುಷ್ಪರಾಜ್ ಅವರವರು ಎಕ್ಸ್ಪ್ಲೈನ್ ಮಾಡ್ತಿದ್ರು, ನಾನೀಗ ನಿಂತಿದ್ದೀನಲ್ಲ. ಸೊ ಈ ಒಂದು ವಿಂಡೋ ಮೂಲಕ ಇಲ್ಲಿ ಪ್ರೊಜೆಕ್ಟರ್ ಇದೆ, ಇಲ್ಲಿಂದ ಸಿನಿಮಾ ಆನ್ ಸ್ಕ್ರೀನ್ ಗೆ ಹೋಗ್ತಾ ಇತ್ತು, ಅಲ್ಲಿಂದ ನಾವು ಸಿನಿಮಾವನ್ನ ನೋಡ್ತಾ ಇದ್ವಿ. ಈ ರೀಲ್ ಏನಿದೆಯಲ್ಲ, ಸೊ ಈ ರೀಲ್ ಕಟ್ ಕೂಡ ಮಾಡೋದಕ್ಕೆ, ಎಡಿಟ್ ಕೂಡ ಮಾಡೋದಕ್ಕೆ ಒಂದು ಯಂತ್ರ ಇತ್ತು ಆಗಿನ ಕಾಲದಲ್ಲಿ ಬಳಸ್ತಾ ಇತ್ತು, ಈಗೆಲ್ಲ ಅದೆಲ್ಲ ಇಲ್ಲ. ಸೊ ಅದು ಕೂಡ ಇಲ್ಲೊಂದಿದೆ, ಸೊ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಇದು ಬಹಳ ವಿಶೇಷವಾಗಿ ಒಂದ್ ರೀಲ್ ನನ್ಗೆ ಸಿಕ್ತು ಈ ನಿಮ್ಮ ಥಿಯೇಟರ್. ಸೊ ಇದ್ರ ಎಡಿಟ್ ಮಾಡೋದಕ್ಕೆ ಕೂಡ ಇದೆ ಇತ್ತು. ರೀಲ್ ಕೆಲವು ಸಾರಿ ರನ್ನಿಂಗ್ ಆಗ್ತಾ ಇರುವಾಗ ಅದ್ರಲ್ಲಿ ಸಿಕ್ಕಿ ಬಿದ್ದು ಕಟ್ ಆಗ್ತಿತ್ತು ರೀಲ್. ಓಕೆ, ಕಟ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಆದ ಕೂಡಲೇ ಅದನ್ನ ನಾವು ಕರೆಕ್ಟ್ ಆಗಿ ಕಟ್ ಮಾಡಿ ಎರಡನ್ನು ಆಜಸ್ ರೀಲಿಗೆ. ಓಕೆ, ಒಂದು ಸೀನ್ ಆಗ್ಬೇಕಾದ್ರೆ 20 ಇದು ಬರ್ತದೆ ಅಲ್ಲ, 20 ಫ್ರೇಮ್ ಬರ್ತದೆ. ಓಕೆ, ಆ 20 ಫ್ರೇಮ್ ಅಲ್ಲಿ ಎಷ್ಟು ಫ್ರೇಮ್ ಹೋಗುತ್ತೆ ನೋಡಿ ಅಷ್ಟು ಕಟ್ ಮಾಡಿ ನೆಕ್ಸ್ಟ್ ಪ್ರೊಜೆಕ್ಟರ್ ಅಲ್ಲ, ಅದೇ ರೀಲ್ ಅನ್ನು ಎರಡನ್ನು ಒಟ್ಟು ಮಾಡಿ, ಹೀಗೆ ಒಂದು ಒಟ್ಟು ಮಾಡಿ ಇದರಲ್ಲಿ ಇಟ್ಟು ಮಧ್ಯ ಈ ಇದಕ್ಕೆ ಸ್ಟೆಪ್ ಜಾಯಿಂಟ್ ಮಾಡೋದು, ಮತ್ತೆ ಅದನ್ನೇ ಮುಂದುವರಿಸಿ. ಅದು ಗೊತ್ತಾಗೋದಿಲ್ಲ ನಿಮ್ಗೆ, ಇದು ಅಂದಾಜಿದೆಯಾ ಸರ್ ಈಗ ವರ್ಕ್ ಮಾಡೋ ಹೆಂಗ್ ತೋರಿಸ್ಬೋದು? ಅದು ಕತ್ತರಿ ಬೇಕಿದ್ದೆ, ಕತ್ತರಿ ಬೇಡ, ಇರಲಿ ಸುಮ್ಮನೆ ತೋರಿಸ್ತೇನೆ. ಇದನ್ನ ಈಗ ಇಟ್ಟು ಈ ಸ್ಟಿಕ್ಕರ್ ಈಗ ಇದು ಸ್ವಲ್ಪ ಲೇಟೆಸ್ಟ್ ಇದು, ಇದು ಫಸ್ಟ್ ಟೈಮ್ ನಲ್ಲಿ ನಾವು ಇದ್ದಾಗ ಅದು ಇದು ಅಲ್ಲ, ಆಗ ಬೇರೆ ಟೈಪ್ ಫಿಲ್ಮ್ ಸಿಮೆಂಟ್ ಇತ್ತು, ಫಿಲ್ಮ್ ಸಿಮೆಂಟ್ ಅಂತ ಹೇಳಿ ಒಂದು ಲಿಕ್ವಿಡ್ ಬರ್ತಿತ್ತು, ಅದು ಕಟ್ ಮಾಡಿ ಬ್ಲೇಡ್ ನಲ್ಲಿ ಅದನ್ನ ತಲೆಯನ್ನ ಇಲ್ಲಿ ಚೂರು ಕಟ್ ಮಾಡಿ ಸ್ಕ್ರಾಚ್ ಮಾಡಿ ಅದನ್ನ ಒಂದಕ್ಕೆ ಒಂದಿಟ್ಟು ಹೀಗೆ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಮಧ್ಯೆ ಹೀಗೆ ಬಿಟ್ಟರೆ ಸರಿ ಅದು ಫುಲ್ ಆಗಿ ಜಾಯಿಂಟ್ ಆಗ. ಇದು ಹೀಗೆ ಇದು ಮಾಡಿ ರೀಲ್ ಇದಕ್ಕೆ ಹಚ್ಚಿ ಹೀಗೆ ಪ್ರೆಸ್ ಮಾಡಿದ್ರೆ ಇದು ಗೊತ್ತಾಗೋದಿಲ್ಲ, ನೀವು ಅಲ್ಲಿ ಸ್ಕ್ರೀನ್ ಅಲ್ಲಿ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಟೀತ್ ಇದ್ರೋದ್ರಿಂದ ಈ ಇದ್ರಲ್ಲಿರೋ ಟೀತಿಗೂ ಅದಕ್ಕೂ ಕರೆಕ್ಟ್ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಸೋ ಹೀಗೆ ಇದನ್ನ ಯೂಸ್ ಮಾಡ್ಕೊಂಡು ರೀಲ್ ಕಟ್ ಮಾಡಿ ಸಿನಿಮಾವನ್ನ ಮುಂದುವರಿಸ್ತಾ ಇದ್ದಾರೆ. ವಿನಾಯಕ ಥಿಯೇಟರ್ ನ ಒಂದು ರೂಮ್ ನಲ್ಲಿ ನಾನಿದ್ದೇನೆ, ಇದೊಂದು ಫೋಟೋಗ್ರಾಫರ್ ನಾನು ನೋಡ್ತಾ ಇದ್ರಿ, ಇನಾಗ್ರೇಷನ್ ಆಗುವ ಸಂದರ್ಭದಲ್ಲಿ ಮಾಡಿದಂತ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಇದು ನೋಡಿ. ಶ್ರೀ ವಿನಾಯಕ ಥಿಯೇಟರ್ ಹಂಗ್ಳೂರು ಕುಂದಾಪುರ, ನೂತನ ಚಿತ್ರಮಂದಿರದ ಪ್ರಾರಂಭೋತ್ಸವ ಅಂತ ಇದೆ. ಸೊ ಇದರ ಉದ್ಘಾಟನೆ ಮಾಡಿದವರು ಮಾನ್ಯ ಶ್ರೀ ಎ
ಶ್ರೀಪತಿ ರಾವನು ಅವರು. ಸೊ ಅರವಿಂದ ಮೋಟರ್ಸ್ ಮಂಗಳೂರಿನ ಓನರ್ ಆಗಿದ್ದಾರೆ ಅವರು. ಸೊ ಇದರ ಥಿಯೇಟರ್ ನ ಓನರ್ ಯಾರಿದ್ದಾರಲ್ಲ, ರಾಮಚಂದ್ರ ರಾವ್ ಇಲ್ಲಿ ಹೆಸರಿದೆ ನೋಡಿ, ಅವರ ಆಪ್ತ ಬಳಗದಲ್ಲಿ ಒಬ್ರು ಆಗಿದ್ರು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಮತ್ತೆ ಆ ದಿವಸ ಕಾರ್ಯಕ್ರಮದಲ್ಲಿ ಹೆಚ್ ದಿನೇಶ್ ನಾಯಕ್ ಅನ್ನೋರಿದ್ದಾರೆ, ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು, ಮಂಗಳೂರಿನ ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು. ಮತ್ತೆ ಕುಂದಾಪುರ ಮತ್ತು ಬೈಂದೂರಿನ ಶಾಸಕರು ಈ ಇನಾಗ್ರೇಷನ್ ಗೆ ಬಂದಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆಗಿನ ಬೈಂದೂರಿನ ಶಾಸಕರು ಅಪ್ಪನ್ ಹೆಗ್ಡೆ ಅವರಾಗಿದ್ರು, ಆಮೇಲೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕುಂದಾಪುರದ ಶಾಸಕರಾಗಿದ್ರು. 1983-84 ಕಾಲಘಟ್ಟದಲ್ಲಿ ಈ ಥಿಯೇಟರ್ ಇನಾಗ್ರೇಟ್ ಆಗುತ್ತೆ. ಸೊ ರಾಮಚಂದ್ರ ರಾವ್ ನೋಡಿ, ಆ ಇನಾಗ್ರೇಷನ್ ದಿವಸ ಬಹಳ ವಿಶೇಷವಾಗಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ಮಾನ್ಯ ಕಲಾವಿದ ನಟ ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ಸಿನಿಮಾ ಇದೆಯಲ್ಲ ಕವಿರತ್ನ ಕಾಳಿದಾಸ ಸಿನಿಮಾ, ಆ ದಿವಸ ಇಲ್ಲಿ ಪ್ರದರ್ಶನಗೊಂಡಿತ್ತು. 1983-84 ಕಾಲಘಟ್ಟದಲ್ಲಿ ಯಾವ ದಿನ ಅಂತ ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಆ ಇಸ್ವಿಯಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾ ಆರಂಭ ಆಗಿತ್ತು, ಆ ದಿವಸ ಇಲ್ಲಿ ಪ್ರದರ್ಶನಗೊಂಡಿತ್ತು ಅನ್ನೋದು ಬಹಳ ವಿಶೇಷ. ಇದೊಂದು 40 ಹಿಂದಿನ ಒಂದು ಫೋಟೋಗ್ರಾಫ್, ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಸೊ ಇದು ಇನ್ವಿಟೇಷನು ನೋಡಿ, ಡೇಟ್ ಆಗ ನಾನು ಹೇಳಿರ್ಲಿಲ್ಲ ಅಲ್ಲ, 1983 7 ಡಿಸೆಂಬರ್ ಬುಧವಾರ ಆಗಿತ್ತು ಆ ದಿವಸ ವಿನಾಯಕ ಚಿತ್ರಮಂದಿರದ ಇನ್ವಿಟೇಷನ್. ಇದು ಆಗ್ಲೇ ಹೇಳಿದ ಹಾಗೆ ಅರವಿಂದ್ ಮೋಟರ್ಸ್ ನ ಶ್ರೀಪತಿ ರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ, ಮತ್ತೆ ದಿನೇಶ್ ನಾಯಕ್ ಅನ್ನೋರು ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿದ್ರು ಮಂಗಳೂರಿನಿಂದ, ಮತ್ತೆ ಇಬ್ರು ಶಾಸಕರು ಬೈಂದೂರು ಅಪ್ಪನ್ ಹೆಗ್ಡೆ ಅವರು ಆಗಿದ್ರು, ಬೈಂದೂರಿನ ಶಾಸಕರು ಅಪ್ಪನ್ ಹೆಗ್ಡೆ ಅವರು ಆಗಿದ್ರು, ಕುಂದಾಪುರಕ್ಕೆ ಪ್ರತಾಪ್ ಚಂದ್ರ ಶೆಟ್ಟರು ಇದ್ರು, ಅವರು ಬರಲಿಲ್ಲ. 83 ಇದು ಇನಾಗ್ರೇಷನ್ ಆಗಿರೋದು. ಇದು ಅವ್ರ ಇನಾಗ್ರೇಷನ್, ತ್ರಿಪತಿ ರಾವ್ ಇನಾಗ್ರೇಷನ್ ಮಾಡ್ತಾ ಇರೋದು, ತ್ರಿಪತಿ ರಾವ್ ಇನಾಗ್ರೇಷನ್ ಮಾಡ್ತಾ ಇರೋದು, ಅವರು ಭಾಷಣ ಮಾಡ್ತಾ ಇರೋದು. ಇದು ನಾನು ಅಪ್ಪಣ ಡೈರಿ ಮಾಲೆ ಹಾಕ್ತಿರೋದು. ನೀವು ಇದು ನಮ್ಮ ಅಕ್ಕ ಅಂದ್ರೆ ಪ್ರಾರ್ಥನೆ ಮಾಡ್ತಿದ್ರು, ಸ್ಟಾರ್ಟ್ ಬೇಕಾ ಇದು ಬೇಕಾ. ಇದು ನಮ್ಮ ತಂದೆಯವರವರು ಬ್ಯಾಂಕ್ ಮ್ಯಾನೇಜರ್ಗೆ ಮಾಲೆ ಹಾಕ್ತಿದ್ರು. ಸೊ ಈ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಈ ಸಿನಿಮಾ ಥಿಯೇಟರ್ ಅನ್ನ ಇಲ್ಲಿ ಕುಂದಾಪುರದಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣ ರಾಮಚಂದ್ರ ರಾವ್ ಅನ್ನೋರಿದ್ರು. ಸೊ ಇವರು ಈ ವಿನಾಯಕ ಥಿಯೇಟರ್ ಅನ್ನ ಬಿಲ್ಡ್ ಮಾಡಿರೋ, ಸೊ ಅವರು ಶ್ರೀಪತಿ ರಾವ್ ಅವರಿಗೆ ಮಾಲೆ ಹಾಕ್ತಾ ಇರುವಂತಹ ಚಿತ್ರ ಇದೆ. ಮಾಲೆ ಹಾಕುದು ಶ್ರೀಪತಿ ರಾವ್ ಮಾಲೆ ಹಾಕ್ತಾ ಇರೋದು, ಅಪ್ಪಣ್ಣ ಐಡಿಯರ್ ಮಾತಾಡ್ತಾ ಇರೋದು. ಅಪ್ಪಣ್ಣ ಐಡಿಯರ್ ಮಾತಾಡ್ತಿರು ಪ್ರಾಜೆಕ್ಟ್. ಸೊ ಆಗಿನ ಬೈಂದೂರಿನ ಶಾಸಕರಾದಂತಹ ಅಪ್ಪಣ್ಣ ಹೆಗ್ಡೆ ಅವರು ಈ ಉದ್ಘಾಟನೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಿದ್ರು ಆಗ. ಸೊ ಆ ಚಿತ್ರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಇದು ಇದು ನೋಡಿ, ನಾವು ಆಗ ಎಕ್ಸ್ಪ್ಲೈನ್ ಮಾಡ್ತಿದ್ವಲ್ಲ, ಆ ಪ್ರೊಜೆಕ್ಟರ್ ಹೀಗಿತ್ತು. ಆ ಉದ್ಘಾಟನಾ ದಿನದ ಸಂದರ್ಭದಲ್ಲಿ ಶ್ರೀಪತಿ ರಾವ್ ಅವರು ಮತ್ತೆ ಅಪ್ಪಣ್ಣ ಹೆಗ್ಡೆ ಅವರು ಇತರ ಗಣ್ಯರೆಲ್ಲರೂ ಕೂಡ ಈ ಪ್ರೊಜೆಕ್ಟರ್ ಅನ್ನ ನೋಡ್ತಾ ಇದ್ರು ಆಗ. ಸೊ ನೋಡಿ, ಸೊ ಇನ್ನೊಂದು ಚಿತ್ರ ಇದು, ಪ್ರೊಜೆಕ್ಟರ್ ಆನ್ ಮಾಡ್ತಾ ಇರೋದು, ಪ್ರೊಜೆಕ್ಟರ್ ಆನ್ ಮಾಡಿ ಸಿನಿಮಾ ಪ್ರದರ್ಶನಕ್ಕೆ ಚಾಲನೆ ನೀಡ್ತಾ ಇರುವಂತಹ ದೃಶ್ಯ ಇದು. ಸುಮಾರು 40 ಹಿಂದೆ 1983 ಆಗ್ಲೇ ಹೇಳಿದ್ನಲ್ಲ, ಡಿಸೆಂಬರ್ 7 ಬುಧವಾರ ಆಗಿನ ಫೋಟೋ. ಇದು ಬಾಲ್ಕನಿ ಪ್ಯಾಸೇಜ್, ಇಲ್ಲಿ ಕ್ಯಾಂಟೀನ್, ಅದೊಂದು ರೆಸ್ಟ್ ರೂಮ್. ಅದು ಇದು ಆಫೀಸ್ ರೂಮ್ ಅಂತ ಮಾಡಿದ್ದಿಲ್ಲ ನಾನು. ಒಟ್ಟು ಬಾಲ್ಕನಿಯಲ್ಲಿ ಎಷ್ಟು ಸೀಟ್ ಇತ್ತು ಸರ್? 176 176 ಬಾಲ್ಕನಿಯಲ್ಲಿ 176 ಫಸ್ಟ್ ಕ್ಲಾಸ್ ಅಲ್ಲಿ 276 ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲಿ 270 ಸೀಟ್ ಇತ್ತು ಬಾಲ್ಕನಿ, ಅದು ಕಡೆಗೆ ಕಡಿಮೆ ಮಾಡಿ.
ಅದು ಫಸ್ಟ್ 100% ಫ್ರೀ ಇದಿತ್ತು, ಟ್ಯಾಕ್ಸ್ ಫ್ರೀ. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಟ್ಯಾಕ್ಸ್ ಅವರು ಟ್ಯಾಕ್ಸ್ ಸೀಟ್ ಮೇಲೆ ಟ್ಯಾಕ್ಸ್ ಮಾಡಿ. ಬಾಲ್ಕನಿ ಸೀಟ್ ಎಲ್ಲ ತೋರಿಸ್ಲಿಕ್ಕೆ ಬೇಜಾರಾಗ್ತದೆ. ಸೊ ಇದು ವಿನಾಯಕ ಥಿಯೇಟರ್ನ ಬಾಲ್ಕನಿ ಆಗಿತ್ತು. ಇಲ್ಲಿ ಸಾಧಾರಣ ಒಂದು 176 ಮಂದಿ ಕೂತ್ಕೊಂಡು ಸಿನಿಮಾಗಳನ್ನು ನೋಡ್ತಾ ಇದ್ರು ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸರ್. ಕವಿರತ್ನ ಕಾಳಿದಾಸದ ಸಂದರ್ಭದಲ್ಲಿ ಇಲ್ಲಿ 3 ರೂಪಾಯಿ 25 ಪೈಸೆ 3.25 ಕಾಟೇರ ಮುಗಿಯೋ ಹೊತ್ತಿಗೆ 100 ರೂಪಾಯಿ ಆಗಿತ್ತು. ಅಂದ್ರೆ ಅದ ಎಕ್ಸ್ಪೆನ್ಸ್ ಜಾಸ್ತಿ ಆದ ಹಾಗೆ ರೇಟ್ ಜಾಸ್ತಿ ಮಾಡ್ತಾ ಹೋಗಿ. ಹೌದು.